ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಶಹಾಬುದ್ದೀನ್ ಮೊಹಮ್ಮದ್ ಘೋರ್ ಅಲಿಯಾಸ್ ಘೋರಿ ಮೊಹಮ್ಮದ್, ಈ ಹೆಸರು ಕೇಳಿದ ಕೂಡಲೇ ನಿಮಗೆ ಪೃಥ್ವಿರಾಜ್ ಚೌಹಾಣ್ ನೆನಪಾಗ್ತಾನೆ. ಭಾರತದ ಮೇಲೆ ಸತತವಾಗಿ ದಾಳಿ ಮಾಡಿದ್ದ ಘೋರಿ ಮೊಹಮ್ಮದ್ ಎರಡನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ನನ್ನು ಸೋಲಿಸಿದ ಕಥೆ ನಿಮಗೆ ನೆನಪಾಗುತ್ತೆ. ಆದರೆ ಈ ಘೋರಿ ಮೊಹಮ್ಮದ್ನನ್ನು ಹೀನಾಯವಾಗಿ ಸೋಲಿಸಿ ಅವನ ಸೇನೆಯನ್ನು ಸರ್ವನಾಶ ಮಾಡಿ ಅವನು ಓಡಿ ಹೋಗಿ ಬಿಲಾ ಸೇರ್ಕೊಳ್ಳೋ ಹಾಗೆ ಮಾಡಿದ ವೀರ ರಾಣಿಯ ಬಗ್ಗೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ? ಕದಂಬರ ಮನೆಯ ರಾಜಕುಮಾರಿಯ ಚರಿತ್ರೆ ನಮ್ಮ ಯಾವ ಪಠ್ಯಪುಸ್ತಕವನ್ನು ಸೇರಿದೆ? ಸ್ನೇಹಿತರೆ, ಇವತ್ತು ನಾನಿಲ್ಲಿ ಆ ವೀರ ನಾರಿಯ ಕಥೆಯನ್ನು ನಿಮಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಆಕೆಯ ಹೆಸರು ನಾಯಕಿ ದೇವಿ. ಗೆಳೆಯರೆ, ಈ ಮಣ್ಣಿನ ಚರಿತ್ರೆಯ ಪುಟಗಳನ್ನು ನಾವು ತಿರುವಿ ಹಾಕಿದರೆ ಅಲ್ಲಿ ಕೇವಲ ಪುರುಷ ಸಿಂಹಗಳಷ್ಟೇ ಅಲ್ಲ, ತಾಯ್ನಾಡಿನ ರಕ್ಷಣೆಗಾಗಿ ವೀರಗಚ್ಚೆ ಹಾಕಿ ರಣಖಡ್ಗಗಳಿಗೆ ರಕ್ತ ದೌತಣ ಕೊಟ್ಟ ಅದೆಷ್ಟೋ ವೀರನಾರಿಯರ ಕಥೆ ನಮ್ಮ ಮಣ್ಣಲ್ಲಿ ಬೆರೆತು ಹೋಗಿದೆ. ಅಂಥ ರಣಚಂಡಿಯರ ಪೈಕಿ ಒಬ್ಬಳು ಇವತ್ತಿನ ನಮ್ಮ ಕಥಾನಾಯಕಿ ಮಹಾರಾಣಿ ನಾಯಕಿ ದೇವಿ. ಅದು 1173. ಅವತ್ತಿನ ಅಫ್ಘಾನಿಸ್ತಾನದ ಘೋರ್ ಪ್ರದೇಶವನ್ನು ಆಳ್ತಾ ಇದ್ದ ಬಹಾ ಅಲ್ದೀನ್ ಸ್ಯಾಮ್ನ ಎರಡನೇ ಮಗ ಶಹಾಬುದ್ದೀನ್ ಮೊಹಮ್ಮದ್ ಅಲಿಯಾಸ್ ಮಿರ್ಜಾ ಉದ್ದೀನ್ ಮೊಹಮ್ಮದ್ ಘೋರ್, ಅವನು ತನ್ನ ಅಣ್ಣ ಗಿಯಾಜುದ್ದೀನ್ ಮೊಹಮ್ಮದ್ನ ಜೊತೆ ಸೇರಿ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿಸಿಕೊಂಡಿದ್ದ. 1173 ಅವನು ಘಜ್ನಿಯನ್ನು ಆಕ್ರಮಿಸಿಕೊಳ್ತಾನೆ. ಆನಂತರ ಅಲ್ಲಿಂದ ತನ್ನ ಆಳ್ವಿಕೆಯನ್ನು ಪ್ರಾರಂಭಿಸಿದ ಮಿರ್ಜಾ ಉದ್ದೀನ್ ಅಲಿಯಾಸ್ ಶಹಾಬ್ ಉದ್ದೀನ್ ಉರ್ಫ್ ಘೋರಿ ಮೊಹಮ್ಮದ್ ತನ್ನ ಸಾಮ್ರಾಜ್ಯ ವಿಸ್ತರಣೆಯನ್ನ ಅಲ್ಲಿಂದ ಮುಂದುವರಿಸ್ತಾನೆ. 1175 ಅಫ್ಘಾನಿಸ್ತಾನದ ಘಜ್ನಿಯಿಂದ ಪೂರ್ವಕ್ಕೆ ದಂಡೆತ್ತಿ ಬಂದ ಘೋರಿ ಇವತ್ತಿನ ಪಾಕಿಸ್ತಾನದಲ್ಲಿನ ಮುಲ್ತಾನ್ ಪ್ರಾಂತ್ಯವನ್ನು ಗೆಲ್ತಾನೆ. ಅಲ್ಲಿಂದ ಮುಂದೆ ಸಿಂಧು ನದಿಯ ದಡದಲ್ಲಿದ್ದ ಊಚ್ ಪ್ರದೇಶವನ್ನು ಗೆಲ್ತಾನೆ. ಅಲ್ಲಿಂದ ಇವತ್ತಿನ ರಾಜಸ್ಥಾನವನ್ನು ಪ್ರವೇಶ ಮಾಡಿದ ಘೋರಿಯ ಕಣ್ಣು ಬಿದ್ದದ್ದು ಗುಜರಾತ್ ಹಾಗೂ ರಾಜಸ್ಥಾನದ ಗಡಿಯಲ್ಲಿದ್ದ ಚಾಲುಕ್ಯರ ರಾಜಧಾನಿ ಅನ್ಹಿಲ್ವಾರಾ ಅನ್ನೋ ನಗರದ ಮೇಲೆ. ಅದನ್ನ ಅನ್ಹಿಲ್ವಾರ ಪಟ್ಟಣ ಅಂತ ಅವತ್ತಿಗೆ ಕರೀತಾ ಇದ್ರು. ಇವತ್ತದನ್ನ ಪಟ್ಟಣ ಅಥವಾ ಪಟ್ನಾ ಅಂತ ಕರೀತಾರೆ. ಅದು ಗುಜರಾತ್ ರಾಜ್ಯದಲ್ಲಿದೆ. ಈ ಅನ್ಹಿಲ್ವಾರ ಪಟ್ಟಣ ಅವತ್ತಿಗೆ ಚಾಲುಕ್ಯ ವಂಶಕ್ಕೆ ಸೇರಿದ್ದ ಅರಸರ ಆಳ್ವಿಕೆಯಲ್ಲಿತ್ತು. ಅವರನ್ನ ಸೋಲಂಕಿಗಳು ಅಂತ ಕೂಡ ಕರೆಯಲಾಗ್ತಾ ಇತ್ತು. ಈ ಪಟ್ಟಣದ ಖ್ಯಾತಿ ಹಾಗೂ ಶ್ರೀಮಂತಿಕೆ ಎಷ್ಟಿತ್ತು ಅಂದರೆ ಅವತ್ತಿಗೆ ವಿಶ್ವದ 10 ಅತ್ಯಂತ ಶ್ರೇಷ್ಠ ಸುಂದರ ಹಾಗೂ ಶ್ರೀಮಂತ ನಗರಗಳ ಪೈಕಿ ಈ ಅನ್ಹಿಲ್ವಾರ ಪಟ್ಟಣ ಕೂಡ ಒಂದಾಗಿತ್ತು ಅಂತ ಅಮೆರಿಕಾದ ಇತಿಹಾಸಕಾರ ಟರ್ಟಿಯಸ್ ಚಾಂಡ್ಲರ್ ತನ್ನ 300 Years ಆಫ್ ಅರ್ಬನ್ ಗ್ರೋತ್ ಅನ್ನೋ ಪುಸ್ತಕದಲ್ಲಿ ದಾಖಲು ಮಾಡಿದ್ದಾನೆ. ಇಂಥ ವಿಶ್ವ ಪ್ರಖ್ಯಾತ ನಗರವನ್ನು ಕೊಳ್ಳೆ ಹೊಡೆದ್ರೆ ಅದೆಷ್ಟು ಸಂಪತ್ತು ಸಿಗಬಹುದು? ಅದರಲ್ಲೂ ಅವಿಶ್ವಾಸಿಗಳ ಸಂಪತ್ತನ್ನ ಅಲ್ಲಿನ ಮಂದಿರಗಳನ್ನ ನಾಶ ಮಾಡಿ ಕೊಳ್ಳೆ ಹೊಡಿದೇ ಇದ್ರೆ ನಾಳೆ ಜನ್ನತ್ತಲ್ಲಿ ಅವಕಾಶ ಹೇಗೆ ಸಿಗಬೇಕು? ಇದೇ ನಂಬಿಕೆಯಲ್ಲಿದ್ದ ಘೋರಿಯ ಕಣ್ಣು ಈ ಅನ್ಹಿಲ್ವಾರ ಪಟ್ಟಣದ ಮೇಲೆ ಬಿತ್ತು. 1178 ವೇಳೆಗೆ ಅವನು ಭಾರೀ ಸೈನ್ಯದೊಂದಿಗೆ ಗುಜರಾತಿನ ಚಾಲುಕ್ಯರ ರಾಜಧಾನಿಯ ಮೇಲೆ ದಂಡೆತ್ತಿ ಬಂದುಬಿಟ್ಟ. ಸ್ನೇಹಿತರೆ, ಅವತ್ತಿಗೆ ಈ ಪ್ರದೇಶವನ್ನು ಆಳ್ತಾ ಇದ್ದದ್ದು ರಾಜ ಅಜಯಪಾಲ. 1171 ಆಡಳಿತದ ಚುಕ್ಕಾಣಿ ಹಿಡಿದಿದ್ದ ರಾಜ ಅಜಯಪಾಲ ಕೇವಲ 4 ಅವಧಿಗೆ ಮಾತ್ರ ಸಿಂಹಾಸನದ ಮೇಲೆ ಕುಳಿತಿದ್ದ. ಅವನು 1175 ಅಕಾಲ ಮರಣಕ್ಕೀಡಾದಾಗ ಅವನ ಮಗ ಮೂಲರಾಜ ಇನ್ನು ತೊಟ್ಟಿಲ ಕೂಸು. ಹೀಗಾಗಿ ರಾಜ್ಯಾಡಳಿತದ ಉಸ್ತುವಾರಿಯನ್ನು ಅಜಯಪಾಲನ ಪತ್ನಿ ಮಹಾರಾಣಿ ನಾಯಕಿ ದೇವಿ ವಹಿಸಿಕೊಳ್ಳಬೇಕಾಗಿ ಬಂತು. ಈ ನಾಯಕಿ ದೇವಿ ಗೋವಾದ ಕದಂಬರ ಹೆಣ್ಣು ಮಗಳು. ಕದಂಬರ ಬಗ್ಗೆ ಗೊತ್ತಿಲ್ಲದ ಕನ್ನಡಿಗರು ತಾನೇ ಯಾರಿರೋದಕ್ಕೆ ಸಾಧ್ಯ? ಮೊಟ್ಟ ಮೊದಲ ಕನ್ನಡಿಗರ ರಾಜವಂಶ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಕದಂಬರು ಬನವಾಸಿಯಿಂದ ಗೋವಾವರೆಗೆ ಆಳ್ತಾ ಇದ್ರು. ಬಾದಾಮಿಯ ಚಾಲುಕ್ಯರಿಂದ ಕದಂಬರ ಪ್ರಾಬಲ್ಯ ಕಡಿಮೆಯಾಯಿತು. ಆನಂತರ ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿದ್ದ ಮೊಟ್ಟ ಮೊದಲ ಕನ್ನಡಿಗರ ರಾಜವಂಶ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಕದಂಬರು ಬನವಾಸಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಇವತ್ತಿನ ಆಂಧ್ರಪ್ರದೇಶದ ಹಲವಾರು ಭಾಗಗಳನ್ನು ಆಳ್ತಾ ಇದ್ರು. ಬಾದಾಮಿ ಚಾಲುಕ್ಯರಿಂದಾಗಿ ಕದಂಬರ ಪ್ರಾಬಲ್ಯ ಕಡಿಮೆಯಾಯಿತು. ಆನಂತರ ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿದ್ದ ಕದಂಬರ ವಂಶಕ್ಕೆ ಸೇರಿದ ಒಂದು ಉಪಶಾಖೆ ರಾಷ್ಟ್ರಕೂಟರ ಪತನ ಅನಂತರ ಗೋವಾದಲ್ಲಿ ತಮ್ಮ ರಾಜ್ಯ ಸ್ಥಾಪನೆಯನ್ನು ಮಾಡಿಕೊಳ್ಳುತ್ತೆ ಮತ್ತು ಅವರನ್ನು ಗೋವಾ ಕದಂಬರು ಅಂತಲೇ ಗುರುತಿಸಲಾಯಿತು. ಈ ಗೋವಾ ಕದಂಬರ ಅರಸ ಶಿವಚಿತ್ತ ಪರಮಾದಿದೇವನ ಮಗಳು ಈ ನಾಯಕಿ ದೇವಿ. ಕದಂಬರ ಈ ಕೂಸು ಯುದ್ಧ ವಿದ್ಯೆಗಳನ್ನು ಕಲಿತಿತ್ತು. ಕುದುರೆ ಸವಾರಿ, ಕತ್ತಿ ವರ್ಸೆ ಸೇರಿದ ಹಾಗೆ ಸಾಕಷ್ಟು ಕದನ ಕಲೆಗಳಲ್ಲಿ ಪರಿಣತಿಯನ್ನು ಸಾಧಿಸಿದ್ದ ನಾಯಕಿ ದೇವಿ ತನ್ನ ಪತಿಯ ಮರಣಾನಂತರ ಸಾಮ್ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಅದೇ ದಿನಗಳಲ್ಲೇ ಅನ್ಹಿಲ್ವಾರ ಪಟ್ಟಣದ ಮೇಲೆ ಘೋರಿ ಮೊಹಮ್ಮದ್ ಅನ್ನೋ ಸೈತಾನನ ಕಣ್ಣು ಬಿದ್ದದ್ದು.
ಬಹುಶಃ ಈ ಗಂಡ ಇಲ್ಲದ ಹೆಣ್ಣು ಮಗಳು ತನ್ನ ಮುಂದೆ ಅದೆಷ್ಟು ಹೊತ್ತು ನಿಂತಾಳು ಅಂದುಕೊಂಡಿರಬೇಕು ಘೋರಿ. ಭಾರಿ ಸೈನ್ಯದೊಂದಿಗೆ ಅವನು ರಾಜಸ್ಥಾನಕ್ಕೆ ಕಾಲಿಟ್ಟಿದ್ದ. ಅವನ ಸೈನ್ಯ ತೂಫಾನಿನಂತೆ ಅನ್ಹಿಲ್ವಾರ ಪಟ್ಟಣದ ಕಡೆಗೆ ನುಗ್ಗಿ ಬರತೊಡಗಿತ್ತು. ಈ ವಿಷಯ ಗೊತ್ತಾಗಿ ನಾಯಕಿ ದೇವಿ ಅಕ್ಕಪಕ್ಕದ ಅರಸರ ಸಹಾಯವನ್ನು ಕೇಳ್ತಾಳೆ. ಆದರೆ ಅವತ್ತಿಗೆ ಅಪಾಯದ ಅರಿವಾಗಲಿ ಸಹಾಯ ಮಾಡ್ಕೋಬೇಕು ಅನ್ನೋ ಒಗ್ಗಟ್ಟಾಗಲಿ ನಮ್ಮಲ್ಲಿ ಎಲ್ಲಿತ್ತು? ಆಕೆಗೆ ಸರಿಯಾದ ಸಮಯಕ್ಕೆ ಸಹಾಯ ಸಿಗುವ ಭರವಸೆಯೇ ಸಿಗಲಿಲ್ಲ. ಕಡೆಗೆ ತಮ್ಮ ಸಾಮಂತರನ್ನ ನಾಯಕಿ ದೇವಿ ಒಗ್ಗೂಡಿಸಿದಳಾದರೂ ನುಗ್ಗಿ ಬರ್ತಾ ಇದ್ದ ಘೋರಿಯ ಸೇನೆಯ ಮುಂದೆ ಇದು ಯಾವ ಮೂಲೆಗೂ ಸಾಕಾಗ್ತಿರಲಿಲ್ಲ. ಆದರೂ ಆ ಸಿಂಹಿಣಿ ಧೃತಿಗೆಡಲಿಲ್ಲ, ಹೆದರಲಿಲ್ಲ, ಎದೆಗುಂದಲಿಲ್ಲ. ಬದಲಿಗೆ ಅತ್ಯದ್ಭುತವಾದ ರಣತಂತ್ರವನ್ನು ರೂಪಿಸಿದ್ಲು. ತನ್ನ ಚಿಕ್ಕ ಸೇನೆಯನ್ನು ಎರಡು ಭಾಗಗಳಾಗಿ ವಿಂಗಡಿಸಿ ಒಂದು ತುಕಡಿಯನ್ನು ಕೋಟೆಯ ಹಾಗೂ ನಗರದ ಕಾವಲಿಗೆ ನಿಲ್ಲಿಸಿ ಇನ್ನುಳಿದ ಸೈನ್ಯದೊಂದಿಗೆ ಶತ್ರುವನ್ನು ಎದುರುಗೊಳ್ಳೋದಕ್ಕೆ ಹೊರಟು ಬಿಟ್ಲು ನಾಯಕಿ ದೇವಿ. ಅದಕ್ಕಾಗಿ ಆಕೆ ಆಯ್ಕೆ ಮಾಡಿಕೊಂಡಿದ್ದು ಅತ್ಯಂತ ಆಯಕಟ್ಟಿನ ಜಾಗ. ಸ್ನೇಹಿತರೆ, ಇಲ್ಲಿ ಮೌಂಟ್ ಅಬು ಪರ್ವತಗಳ ಸಾಲಲ್ಲಿ ಕ್ಯಾರಾ ಅನ್ನೋ ಪ್ರದೇಶದ ಬಳಿಯ ಇಕ್ಕಟ್ಟಾದ ಕಣಿವೆಯಲ್ಲಿ ತನ್ನ ಸೈನ್ಯವನ್ನು ನಿಲ್ಲಿಸಿದ ನಾಯಕಿ ದೇವಿ ಗೆರಿಲ್ಲಾ ಮಾದರಿಯ ಯುದ್ಧತಂತ್ರವನ್ನು ಅಳವಡಿಸಿಕೊಂಡಳು. ಇದು ಎರಡು ಬೆಟ್ಟಗಳ ನಡುವಿನ ಇಕ್ಕಟ್ಟಾದ ಜಾಗ. ಅಲ್ಲಿಗೆ ಘೋರಿ ಮೊಹಮ್ಮದ್ನ ಭಾರಿ ಸೈನ್ಯ ನುಗ್ಗಿ ಬಂತು. ಅವರು ಈ ಪ್ರದೇಶಕ್ಕೆ ಬರ್ತಿದ್ದ ಹಾಗೆ ಅವರ ಮೇಲೆ ಚಾಲುಕ್ಯರ ಸೇನೆ ಮುಗಿಬಿದ್ದು ಬಿಡ್ತು. ಚಾಲುಕ್ಯರ ಆನೆಗಳು ಹಾಗೂ ಅಶ್ವದಳದ ಅಬ್ಬರಕ್ಕೆ ಘೋರಿಯ ಸೇನೆ ದಿಕ್ಕಾಪಾಲಾಗಿ ಹೋಯಿತು. ಬಿಲ್ಗಾರರ ಮೊನಚು ಬಾಣಗಳು ಅಫ್ಘನ್ ಸೈನಿಕರ ಹೆಣಗಳನ್ನು ಉರುಳಿಸಿದವು. ಸ್ವತಃ ಕುದುರೆ ಏರಿ ಕಾದಾಡಿದ ರಾಣಿ ನಾಯಕಿ ದೇವಿ ತನ್ನ ಚಿಕ್ಕ ಸೇನೆಯನ್ನು ಹುರಿದುಂಬಿಸುತ್ತಾ ಸಾಕ್ಷಾತ್ ರಣಚಂಡಿಯಂತೆ ಆ ಕಣಿವೆಯ ನೆಲದ ರಕ್ತ ದಾಹವನ್ನು ಇಂಗಿಸಿಬಿಟ್ಲು. ಅಲ್ಲಿ ಸಂಪೂರ್ಣವಾಗಿ ಸೋಲು ಕಂಡ ಘೋರಿ ತನ್ನ ಕೆಲವೇ ಕೆಲವು ಅಂಗರಕ್ಷಕರ ಜೊತೆ ಜೀವ ಉಳಿಸ್ಕೊಂಡು ಅಲ್ಲಿಂದ ಪಲಾಯನ ಮಾಡ್ದ. ಹಾಗೆ ಓಡಿ ಹೋದವನು ಸ್ವಲ್ಪ ಕಾಲ ಉಚ್ ನಗರದಲ್ಲಿ ವಿಶ್ರಾಂತಿ ಪಡೆದ, ಅಲ್ಲಿಂದ ಮುಲ್ತಾನ್ನ ಕಡೆಗೆ ಹೋದ, ನಂತರ ಘಜನಿಗೆ ಹಿಂತಿರುಗಿದವನು. ಅಲ್ಲಿ ಮತ್ತೆ ಭಾರಿ ಸೇನೆಯನ್ನು ಸಿದ್ಧ ಮಾಡಿಕೊಂಡು ಒಂದು ವರ್ಷದ ನಂತರ ಮತ್ತೆ ಭಾರತದ ಮೇಲೆ ದಂಡೆತ್ತಿ ಬಂದ. ಆದರೆ ಈ ಬಾರಿ ಅವನು ಗುಜರಾತ್ ಕಡೆಗೆ ಕಣ್ಣೆತ್ತಿ ನೋಡುವ ಧೈರ್ಯವನ್ನು ಕೂಡ ಮಾಡಲಿಲ್ಲ. ಆಗ ಮಾತ್ರವಲ್ಲ, ಘೋರಿ ಮತ್ತಿನ್ಯಾವತ್ತೂ ಗುಜರಾತ್ ಕಡೆಗೆ ಬರುವ ದುಸ್ಸಾಹಸವನ್ನು ಮಾಡಲೇ ಇಲ್ಲ. ಅವನು ತನ್ನ ಹಾದಿಯನ್ನು ಸಿಂಧು ನದಿ ದಾಟಿದ ನಂತರ ಪಂಜಾಬ್ನ ಕಡೆಗೆ ತಿರುಗಿಸಿದ್ದ. ಮುಂದೆ ಭಾರತದ ಮೇಲೆ ಸತತ ದಾಳಿ ಮಾಡಿದ ಘೋರಿ ನಾಯಕಿ ದೇವಿಯ ಕೈಲಿ ಸೋಲುಂಡ 14 ವರ್ಷಗಳ ನಂತರ, ಅಂದರೆ 1192ರಲ್ಲಿ ಎರಡನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ನನ್ನು ಸೋಲಿಸುತ್ತಾನೆ. ಗೆಳೆಯರೆ, ಈ ರಾಣಿಯ ಬಗ್ಗೆ, ಆಕೆಯ ಕೈಲಿ ಘೋರಿ ಸೋತು ಪಲಾಯನ ಮಾಡಿದ್ದ ಅನ್ನೋ ಬಗ್ಗೆ ಗುಜರಾತಿನ ಕವಿ ಸೋಮೇಶ್ವರ, ಜೈನ ಸಾಹಿತಿ ಮೇರುತುಂಗ ಮುಂತಾದವರು ಸಾಕಷ್ಟು ಬರೆದಿದ್ದಾರಾದರೂ 13ನೇ ಶತಮಾನದ ಪರ್ಷಿಯನ್ ಇತಿಹಾಸಕಾರ ಮಿನ್ಹಾಜ್ ಎ ಸಿರಾಜ್ ಘೋರಿಡ್ ಸಾಮ್ರಾಜ್ಯದ ಬಗೆಗಿನ ತನ್ನ ಪುಸ್ತಕದಲ್ಲಿ ನಹರ್ವಾಲಾ ಕಡೆಗೆ ನುಗ್ಗಿ ಹೋದ ಘೋರಿ ಅಲ್ಲಿ ಸೋಲುಂಡು ಪಲಾಯನ ಮಾಡ್ದ ಅನ್ನೋದನ್ನು ದಾಖಲಿಸ್ತಾನೆ. ಈ ನಹರ್ವಾಲಾ ಅಂದ್ರೆ ಬೇರಿನ್ಯಾವುದೂ ಅಲ್ಲ, ಅದೇ ಚಾಲುಕ್ಯರ ಅವತ್ತಿನ ರಾಜಧಾನಿಯಾಗಿದ್ದ ಅನ್ಹಿಲ್ವಾರ ಪಟ್ಟಣ. ಇನ್ನು 16ನೇ ಶತಮಾನದ ಇತಿಹಾಸಕಾರ ಅಬ್ದುಲ್ ಕಾದರ್ ಬದೌನಿ ತನ್ನ ಮುಂತಖಾಬ್ ಉತ್ ತಾರೀಖ್ ಅನ್ನೋ ಪುಸ್ತಕದಲ್ಲಿ ಘೋರಿ ಮೊಹಮ್ಮದ್ ಅತ್ಯಂತ ಪ್ರಯಾಸದಿಂದ ತನ್ನ ತಾಯ್ನೆಲಕ್ಕೆ ಹಿಂತಿರುಗಿದ್ದ, ಆ ಕಥನದಲ್ಲಿ ಅವನ ಜೀವ ಉಳಿದಿದ್ದೇ ಹೆಚ್ಚು ಅನ್ನೋದನ್ನು ಬರೀತಾನೆ. ಹೀಗೆ ಪರ್ಷಿಯನ್ ಇತಿಹಾಸಕಾರರಿಂದ ಕೂಡ ಹೊಟ್ಟೆ ಕಿಚ್ಚಿನಿಂದ ಕೂಡಿದ ಪ್ರಶಂಸೆಗೆ ಪಾತ್ರಳಾದ ಆ ರಾಣಿಯ ಹೆಸರು ನಮ್ಮ ಇತಿಹಾಸ ಪುಟಗಳಲ್ಲಿ ಸಿಗೋದು ತುಂಬಾನೇ ಕಡಿಮೆ. ಆಕೆಯದೊಂದು ಖಚಿತವಾದ ಚಿತ್ರ ಕೂಡ ನಮಗೆ ಸಿಗೋದಿಲ್ಲ. ಇದು ಗೆಳೆಯರೆ, ಘೋರಿ ಮೊಹಮ್ಮದ್ ಅನ್ನೋ ದಾಳಿಕೋರ ಸೈತಾನನಿಗೆ ಸಾವಿನ ಭಯ ಹುಟ್ಟಿಸಿ ಹಿಮ್ಮೆಟ್ಟಿಸಿದ ನಾಯಕಿ ದೇವಿ ಅನ್ನೋ ಸಿಂಹಿಣಿಯ ಚರಿತ್ರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.